ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡ್ಯುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ನಾವು ಇದೀಗ ಬಿ ಸಿ ಎಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಗದೊಂದು ಪೊಯಮನ್ನು ನೋಡೋಣ. ಅಮ್ಮನ ಗುಡ್ಡ, ಇದನ್ನು ಬರೆದಿರ್ತಕ್ಕಂಥವ್ರು ಇಲ್ಲಿ ನೇಮ್ ಕೊಟ್ಟಿಲ್ಲ. ಇಲ್ಲಿ ಮೊದಲನೇದಾಗಿ ಪೊಯಮನ್ನು ನೋಡ್ತಾ ಹೋಗೋದಾದರೆ, ವರ್ಷಕ್ಕೊಮ್ಮೆಯಾದರೂ ಮನ ದೇವತೆಯ ದರ್ಶನ, ಪಯಣ ಎತ್ತಿನ ಬಂಡಿಯಲ್ಲಿ ರೊಟ್ಟಿ ಬುಟ್ಟಿ ಕಟ್ಟಿಕೊಂಡು ಚನ್ನಗಿರಿಯಿಂದ 3 ತಾಸಿನ ಆದಿ ಜೋಳದಾಳು, ಕಾಡು ಬೀದಿರಿ ಮಳೆ ತುಂಬಿದ ಕಾಡು ಸೀಮೆ, ಅಡಿ ಹಿಟ್ಟಲ್ಲೆಲ್ಲ ಅಲೆತ್ತರದ ಹುತ್ತ, ನಡುವೆ ಗುಡ್ಡ, ನೆತ್ತಿಗೊಂದು ಗುಡಿ ಒಳಗೊಂದು ಹುತ್ತ, ಗುಡ್ಡಕ್ಕೆ ಗುಡ್ಡವೇ ಉಸಿರೆಳೆಯುವಂತೆ ಗಾಳಿ ಸುಯ್ಯಾಟ, ನಿಂತು ಲಗೋಟಿಯ ಎಗಲದಲ್ಲಿ ನಭಕ್ಕೆ ಉಯ್ಯಲಿಡುವ ಗಾಳಿ ಮರ ಇದ್ದ ಕೊತ್ತಿಗೊಂಡೆ, ಬಾಳಕ್ಕೆಲ್ಲ ಸಿದ್ಧನ ಬೆಟ್ಟ, ದೆವ್ವ ಒಕ್ಕವರ ಬಾಡಿಸುತ್ತಿದ್ದ ರುದ್ರಾವತಾರಿ. ಅಂದ್ರೆ ಇಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ಮನ ದೇವತೆಯ ದರ್ಶನವನ್ನ ಮಾಡ್ಬೇಕಾಗಿರುತ್ತೆ. ಪಯಣ ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಎತ್ತಿನ ಗಾಡಿಯಲ್ಲಿ ಇರುತ್ತೆ. ರೊಟ್ಟಿಯನ್ನ ಕಟ್ಕೊಂಡು ಅವರು ಹೋಗ್ತಾ ಇರ್ತಾರೆ. ಚನ್ನಗಿರಿ ಅಂದ್ರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಿಂದ 3 ಗಂಟೆ 3 ತಾಸು ಅಂದ್ರೆ 3 ಹವರ್ ಇದಿರುತ್ತೆ ಪ್ರಯಾಣ. ಅದು ಕಾಡಾಗಿರುತ್ತೆ, ಮಳೆಗಳಿಂದ ಬೆಟ್ಟಗಳ ಮಧ್ಯೆ ಅಲ್ಲಲ್ಲಿ ತಲೆ ಎತ್ತಿದ್ರೆ ಒಂದೊಂದು ಗುಡಿ ಕಾಣಿಸುತ್ತೆ. ಗುಡಿ ಒಳಗಡೆ ಹುತ್ತಗಳಿರುತ್ತೆ, ಅಲ್ಲಲ್ಲಿ ಹುತ್ತ, ಭಯಂಕರವಾಗಿರ್ತಕ್ಕಂತಹ ಕಾಡು, ಗಾಳಿ ಗುಡ್ಡ ಎಲ್ಲ ಇರುತ್ತೆ. ಒಂದ್ ರೀತಿ ದೆವ್ವದ ವಾತಾವರಣ ಅಲ್ಲಿರುತ್ತೆ. ಆ ರೀತಿಯಾಗಿರ್ತಕ್ಕಂತ ಭಯ ಅವರಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. 100 ಬಾರಿ ಹೊಕ್ಕಿದರೂ ಕಾಡು ದಿಗಿಲು ಪ್ರತಿಸವು, ದಾರಿ ತಪ್ಪಬಹುದೆಂದು ಬಿದಿರು ಮಳೆದು ಇಕ್ಕಟ್ಟಿನಲ್ಲಿ ಸವರುತ್ತ ಗಿಡ ಗಂಟಿಗಳು ಮಾಡಿಕೊಳ್ಳುತ್ತಾ ಹಾದಿ ಹೊತ್ತು ಗೊತ್ತಿಲ್ಲದೆ ಸುತ್ತು ಹಾಕಿಕೊಂಡು ಹುತ್ತಗಳಿಗೆ ಹುರಿ ದುಬ್ಬಿಸಿ ಬೆದರಿದೆತ್ತುಗಳ ಬಹಳ ತಿರುಪಿ ಉಡೋ ಎಂದು ಬೊಂಬೆ ಹಾಕಿ ಬೆದರಿಸಿದ ಕಾಡು ಪ್ರಾಣಿಗಳ ಗುದ್ದ ಹತ್ತಿ ಗುಡಿಗೆ ಹಾಡ ಅಗಲಲ್ಲೇ ಕತ್ತಲು, ಮಗು ಚಿಟ್ಟಂತಿದ್ದ ಗುಡಾರದೊಳಗ ಅಮ್ಮ ಒಲ್ಲದೆ ಹೊರ ಜಗತ್ತು ಹುತ್ತ ಹೊಕ್ಕ ಮಾತಾಯಿ. ಅಂದ್ರೆ ಹೇಳ್ತಾರೆ, 100 ಬಾರಿ ಹೋದ್ರು ಕೂಡ ಆ ದೇವಸ್ಥಾನಕ್ಕೆ ಭಯ ಅನ್ನೋದೇ ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಅಷ್ಟು ಭಯಂಕರವಾಗಿರ್ತಕ್ಕಂತ ಕಾಡು ಇರುತ್ತೆ. ಎಲ್ಲಿ ದಾರಿ ತಪ್ತಿವೋ, ಎಲ್ಲಿ ದಾರಿ ಮಿಸ್ ಆಗುತ್ತೋ, ಮತ್ತೆ ನಾವು ಬಂದಿರೋ ದಾರಿ ಸಿಗುತ್ತೋ ಇಲ್ವೋ ಅಂತಕ್ಕಂತ ಭಯ. ಗಿಡ ಮರಗಳು ಇರುತ್ತೆ, ಅವನ್ನೆಲ್ಲ ಸಾರ್ಕೊಂಡು ದಾರಿಯನ್ನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೊತ್ತಾಗಿದೆ ಅನ್ನೋದು ಗೊತ್ತಾಗಲ್ಲ. ಹುತ್ತಗಳಿಗೆ ಉರಿದುಂಬಿಸಿ ಅಂದ್ರೆ ಈ ಎತ್ತುಗಳಿಗೆ ಹುರಿದುಂಬಿಸಿ ನಾವು ಭಯ ಪಡ್ತಾ ಇರುತ್ತೆ. ಬಾಲಕ್ಕೆ ಒಂದು ಎತ್ತನ್ನ ಹೊಡೆದು ಉದೋ ಅಂತನ್ಬಿಟ್ಟು ಜೋರ ಕೂಗಿ ಪ್ರಾಣಿಗಳಿಗೆ ಬೆದರಿಸಿ ಏನು ಗುಡ್ಡ ಹತ್ತಿ ಗುಡಿಗೆ ಹೋಗ್ತಾರೆ. ಹಾಡಗಳಲ್ಲೂ ಕತ್ತಲು ಭಯಂಕರವಾಗಿರುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಸ್ಥಳದಲ್ಲಿ ನೀ ಇದೆಯಲ್ಲಮ್ಮ ಮಾತಾಯಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಕುಲ ಗೋತ್ರ ನಾಮರೂಪ ನೆಲೆ ಇಲ್ಲದೆ ಹುಕ್ಕು ಉತ್ತ ಅದಳು, ಹುಕ್ಕು ಡಡಮ ಬಡಿದು ಬರಗಾಲ, ತಿಂದು ಬಿದರಿಕ್ಕಿ ರಕ್ತ ಭೇದಿ ವಾಂತಿ, ತುತ್ತಾದಾಗ ಜನ ಊರ ಗೌದಾರ ಕನಸಲ್ಲಿ, ಬಂದು ತಾಯಿ ನೀಡಿದಳು ತನ್ನೀರು ಸುಳಿವ, ಕಾಡ ಹೊಕ್ಕ ಗೌಡ ತೊಳಲಿ ಬಳಲಿ ಬಯಸಿ, ಬಂದಾದ ಗುಡ್ಡಕ್ಕೆ ನೆತ್ತಿಗೆ ಕಂಡ ಆಡುತ್ತಿದ್ದವೆರಡು ಮಿಡಿ ನಾಗರ, ಎಳೆ ಬಿಸಿಲಲ್ಲಿ ಮಿರ್ರನೆ ಮಿಂಚುತ್ತ ನಡುವೆ ಹುತ್ತ, ಹುತ್ತಕ್ಕೆ ಸುತ್ತು ಹಾಕಿ ಎಡೆಗೆ ಎತ್ತಿದ ತಾಯಿ ನಾಗಾರ, ನೋಡು ನೋಡುತ್ತಿದ್ದಂತೆಯೇ ಒಕ್ಕಾವು ಅವು ಉತ್ತಾವ, ಕಂಡಾವು ಆ ಸ್ಥಳದಲ್ಲಿ ಹೂವು, ನಿನ್ನ ಪಾದಕ್ಕೆ ಹುದು ಎಂದು ಅಡ್ಡ ಬಿದ್ದ ಗೌಡ, ಗುಡಿ ಎದ್ದಿತು ಅಲ್ಲಿ ಪಕ್ಕದಲ್ಲೊಂದು ಕಲ್ಲುಗುಡ್ಡ, ಪರಶುರಾಮನ ರೂಪ ಕಾಪಾಡಲು ತಾಯಮಾನ, ಎದುರಿಗೆ ನಿಂತಲು ಕಳ್ಳಾಗಿ ಅಮ್ಮನ ರೂಪದ ಮಾತಂಗಿ. ಅಂದ್ರೆ ಇಲ್ಲಿ ಹೇಳ್ತಾರೆ ಅವರು ಯಾಕೆ ಹೋದ್ರು ಅಂತನ್ಬಿಟ್ಟು, ಕುಲ ಗೋತ್ರ ನಾಮ ರೂಪ ಅನ್ನೋದೇ ಇಲ್ಲ ಆಕೆಗೆ. ಒಕ್ಕು ಹುತ್ತ ಅಂದ್ರೆ ಹುತ್ತದಲ್ಲಿ ಇರ್ತಕ್ಕಂತಹ ತಾಯಿ. ಒಂದು ರೀತಿ ಬರಗಾಲ ಬಂದಿರುತ್ತೆ, ತಿಂದು ಅವಕ್ಕೆ ಅನ್ನ ಇರಲ್ಲ, ರಕ್ತ ಭೇದಿ ವಾಂತಿಗಳು ಕೂಡ ದಿಂದ ತುತ್ತಾಗಿರ್ತಕ್ಕಂತಹ ಜನ ಊರುಗೌಡನ ಕನಸಿನಲ್ಲಿ ಒಂದು ತಾಯಿ ದರ್ಶನ ನೀಡಿ ನಾನಿರ್ತಕ್ಕಂತಹ ಸುಳಿವನ್ನ ಕೊಟ್ಟಿರ್ತಾಳೆ. ಅದರಿಂದ ಕಾಡಿಗೆ ಹೋಗಿರ್ತಕ್ಕಂತಹ ಗೌಡ ಬಳಲಿ ಬಂದಿರ್ತಾನೆ. ನಂತರ ಅದನ್ನ ಕಂಡು
ನೋಡಿದ ತಕ್ಷಣನೇ ಅದರಲ್ಲಿ ನಾಗರಾವ್ ಕೂಡ ಇರುತ್ತೆ. ಆ ನಾಗರಾವು ಹುತ್ತದ ಸುತ್ತವನ್ನ ಸುತ್ತಿ ಅವ್ರಿಗೆ ದರ್ಶನವನ್ನ ನೀಡಿ ಅಲ್ಲೇ ಒಂದು ಹೂವು ಇರುತ್ತೆ, ಹೂವವನ್ನ ಹಾಕಿ ನಿನ್ನ ಪಾದಕ್ಕೆ ಹುದೋ ತಾಯಿ ಅಂತನ್ಬಿಟ್ಟು ನಮಸ್ಕಾರವನ್ನ ಮಾಡಿ ಮಾಡಿದಂತಹ ಪ್ರಸಂಗವನ್ನ ಇಲ್ಲಿ ಹೇಳ್ತಾರೆ. ನಂತರ ಅಲ್ಲೇ ಒಂದು ರೂಪ ಇರುತ್ತೆ, ಪರಶುರಾಮನ ರೂಪ ಇರುತ್ತೆ. ಅಂದ್ರೆ ಪರಶುರಾಮನ ರೂಪ ಅಂದ್ರೆ ಪರಶುರಾಮನ ತಾಯಿಯಾಗಿರ್ತಕ್ಕಂತ ಸವದತ್ತಿಯ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ಪರಶುರಾಮನ ವಿಗ್ರಹ ಕೂಡ ಇರುತ್ತೆ ಅಂತಕ್ಕಂಥದನ್ನ ಇಲ್ಲಿ ಹೇಳ್ತಾರೆ ಇವರು. ನಂತರ ಬಿದಿರು ಮಳೆ ಸಿಕ್ಕಲ್ಲಿ ದಾರಿ ತಪ್ಪುವುದೇ ಹೆಚ್ಚು, ಗುಡಿಗೆ ಕೋಗಳತೆಯಲ್ಲಿದ್ದ ಕೆರೆಯೊಂದೇ ಕುರುಹು, ಜಾತ್ರೆಗೆ ನೆರೆದಂತೆ ತಮ್ಮ ಕುಲಜನ ಬೆರೆತು, ಬಿಟ್ಟು ಬಿಡು ಹೊಳೆ ಹೂಡುತ್ತಿದ್ದರೆ ಕೆಳೆಬಲ್ಲಿ ಅಮ್ಮ ನೊಳೆಯಲೆಂದು ಪಾಯಸ ನೈವೇದ್ಯ, ಮಾತಂಗಿ ಪರಶುರಾಮನಿಗೆ ಕುರಿ ಕೋಳಿಗಳ ಜೀವದೋಕಳಿ ಅರ್ಪಿಸಿದ್ದನ್ನ ಆ ಅಂಟುಡು ರಾತ್ರಿ ತಂಗಿ ಹೊರಡುತ್ತಿದ್ದೆವು, ಬೆಳಿಗ್ಗೆ ಮತ್ತೆ ಗಾಡಿ ಹೊಡಿ ನೀಡಿದವರ ನಿಜವ ಬಲ್ಲ ಆದಿಶಕ್ತಿ ಪರಾಶಕ್ತಿ ಕುಕ್ಕುಂಡಮ್ಮ ಹುಡುಗಿ ಹುತ್ತದೊಳಗೆ ಅರಿದು ಅಹವಾಗಿ ಅರಸುತ್ತಾಳೆ ಎಡೆ ಅಡಸಿ ಎಂಬ ನಂಬಿಕೆಯವತ್ತು. ಅಂದ್ರೆ ಇಲ್ಲಿ ಬದಂತರು ದಾರಿ ತಪ್ಪಿದ್ದೆ ಹೆಚ್ಚಾಗಿರುತ್ತೆ. ಆತಕೆಗೆ ಅಲ್ಲಿನ ಒಂದು ಜಾತ್ರೆಗೆ ಎಲ್ಲ ಅವರ ಕುಲ ಬಾಂಧವರು ಕೂಡ ಎಲ್ಲ ಸೇರಿರ್ತಾರೆ. ಆ ತಾಯಿ ಸವದತ್ತಿ ಎಲ್ಲಮ್ಮನಿಗೆ ಪಾಯಸವನ್ನ ನೈವೇದ್ಯ ಮಾಡಿದ್ರೆ ಅವರ ಮಗನಾಗಿರ್ತಕ್ಕಂತಹ ಪರಶುರಾಮನಿಗೆ ಕುರಿ ಕೋಳಿಗಳನ್ನ ಜೀವವನ್ನ ಕೊಟ್ಟು ಆತನಿಗೆ ಒಂದು ನೈವೇದ್ಯನ ಮಾಡೋದು ಇದೆ ಅಂತ ಅನ್ಬಿಟ್ಟು ಹೇಳ್ತಾರೆ. ನಂತರ ಆದಿಶಕ್ತಿ ಪರಾಶಕ್ತಿ ಆಗಿರತಕ್ಕಂತಹ ಈ ತಾಯಿ ಎಲ್ಲರಿಗೂ ಹಾವಾಗಿ ದರ್ಶನ ನೀಡಿ ನಮ್ಮನ್ನೆಲ್ಲ ಅರಸ್ತಾಳೆ ತಂಗಮ್ಮ ಅಂತಂದು ಹೇಳ್ತಾರೆ. ತೊಟ್ಟ ಲಂಗ ಅರಿಸಿದೊಳಗ ನಾ ಹಿಂತಿರುಗಿದೆ ಇಲ್ಲ ಅಮ್ಮನ ಗುಡ್ಡ ಭಯ ದಿಗಿಲಿನ ಗುಪ್ತ ತಾಣ ನನಗೆ, ಬಿದಿರು ಮಳೆಯ ಮೆರೆಯತ್ತ ಕತ್ತಲು ಉತ್ತದೊಳಗೆ ಹುಡುಗಿರುವ ಹಾಗೂ ಕಾಡು ಪ್ರಾಣಿ ಗಾಳಿಯ ಹುಯ್ಯಾಳು ಗುಡ್ಡದಂತಾರದ ಎಲ್ಲೋ ಅಡಗಿರುವ ಅಮ್ಮ ಬಲ್ಲವರಾರು ಇವುಗಳು ಜಾಡ ಕಣ್ಣು ಹೊಳೆಯುತ್ತದೆ. ಅಂದ್ರೆ ನನಗೆ ಭಯ ಆಗುತ್ತೆ, ನಾನು ವಾಪಸ್ ಹೋಗ್ತೀನಮ್ಮ, ಇಲ್ಲ ಹಾವು ಬೇರೆ ಇದೆ, ಈ ಒಂದು ದೈವಲೀನೆಯ ಜಾಡನ್ನ ಯಾರು ಕೂಡ ಕಂಡಿಲಿಕ್ಕೆ ಆಗೋದಿಲ್ಲ ಅಂತನ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಂತರ ಹೇಳ್ತಾರೆ, ಹರಿದ ಹಾವು ಕಾಣಿಸಬಹುದೆಂದ ಭಯ ಕುತೂಹಲ ನನಗೆ, ಅಂದ್ರೆ ನನಗೆ ಭಯ ಇರುತ್ತೆ ಹಾವು ಕಾಣಿಸುತ್ತೇನೋ ಅಂತ. ಗುಡಿಯ ಕತ್ತಲಲ್ಲಿ ಮೆಟ್ಟಬಹುದು ಹಾವು ಎಂಬ ಹೆದರಿಕೆ, ಕತ್ತಲಲ್ಲಿ ಏನಾದ್ರೂ ಕಚ್ಚಿಗಿಚ್ಚು ಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ. ನಂತರ ಸೊಂಟಕ್ಕೆ ಸುತ್ತುತ್ತಿದೆ, ಮುಟ್ಟಿಯೂ ಮುಟ್ಟದಂತಹ ನೆಲ ಅಲ್ಲಿದೆ, ಊರಲ್ಲಿ ಹೆಡೆ ಎತ್ತಿನ ನಾಗರಾಹು ಬಾಲ ಹಿಡಿದು ನೆಲ ಕಪ್ಪಳಿಸುತ್ತಿದ್ದ ನನ್ನ ಮಾವ ಅಮ್ಮನ ಗುಡ್ಡ. ಅಂದ್ರೆ ನನ್ನ ಮಾವ ಅವನ ನೆಲ ಕಪ್ಪಳಿಸ್ತಾ ಇರ್ತಾನೆ, ಇಲ್ಲಿ ಮಾತ್ರ ಮೌನವನ್ನ ಮುರಿದಿದ್ದಾನೆ. ತೆಂಗಿನ ಮರ ಮೈ ಮಾಟದ ಮಾವ, ಎದರೆತ್ತುಗಳು ಉರಿದುಂಬಿಸ್ತಾ ಇರ್ತಕ್ಕಂತ ನಮ್ಮವ, ಗಾಡಿ ಒಯ್ಯುವವ ಅಂದ್ರೆ ಗಾಡಿಯನ್ನ ಹೊಯ್ತಕ್ಕಂಥವನು, ಕುರಿ ಕುತ್ತಿಗೆ ಮುಚ್ಚು ಬೀಸುವವ, ಕುರಿಗೆ ಅಂದ್ರೆ ತಲಾರರು ಅಂತ ನಾವು ಕರಿತೀವಿ ಹಳ್ಳಿಗಳ ಕಡೆ ಅವರು, ಕತ್ತಲಿನ ಗುಡಿಯಲ್ಲಿ ಅಣತೆ ಹಚ್ಚುವವ ಅಂದ್ರೆ ದೀಪವನ್ನ ಹಚ್ಚುವ, ಸದಾ ಮೈಯೊಳಗೆ ಏನೋ ಒಕ್ಕುತ್ತಿದ್ದ ಅವ ಮೂಡಿಸುತ್ತಿದ್ದ ಬೆರಗು, ಅಂದ್ರೆ ಏನೋ ಅಂತ ಹೇಳಿ ರೋಮಾಂಚನವನ್ನ ಈತನಿಗೆ ತೋರಿಸ್ತಾ ಇರ್ತಾನೆ ಅವ್ರ ಮಾವ ಅಂತಕ್ಕಂಥದ್ದನ್ನ ನೋಡ್ಬೋದು. ಆ ವರ್ಷವು ಬಿಡುಗುದ್ದಲಲ್ಲಿ ಹಣತೆ ಹಚ್ಚಲು ಅಂದ್ರೆ ದೀಪವನ್ನ ಹಚ್ಚಲು ಹೊರಟಂತಹ ಮಾವನೊಂದಿಗೆ ಗುಡಿಗೆ ಹೋಗ್ತೇನೆ ನಾನು, ಕತ್ಲಲ್ಲಿ ಕಣ್ಣು ಕಾಣಿಸೋದಿಲ್ಲ, ಕಾಣಬಹುದ ಉತ್ತ ಸುತ್ತಿಕೊಂಡ ಅವು ನೋಡಬಹುದಾ ಅಂತ ಪ್ರಶ್ನೆ ಎಲ್ಲ ಮಾಡುತ್ತಾರೆ. ಆಡುವ ಅಂದ್ರೆ ನಾಗರವನ್ನ ನೋಡ್ಬೋದಾ, ನಂತರ ನನ್ನ ಕೈ ಹಿಡ್ಕೊಂಡು ನಮ್ಮ ಮಾವ ಎಳ್ಕೊಂಡ್ ಬರ್ತಾರೆ, ಗುಡಿ ಪಕ್ಕಳದೊಂದು ಒಂದು ದೈತ್ಯವಾಗಿರತಕ್ಕಂತ ಮೇಳೆ ಇರುತ್ತೆ, ಎದೋ ಉಳಿಯೋದೊಂದು ಸಿಕ್ಕು ಬಿಡುತ್ತೆ, ಸತ್ತಿತ್ತಂತೆ ಅಲ್ಲಿ ಆದಿ ಕಾಣದೆ, ಅದರೊಳಗಿದ್ದ ಹುತ್ತ ಅಂದ್ರೆ ಅದರೊಳೊಂದು ಹುತ್ತ ಇರುತ್ತೆ, ಅದರಲ್ಲಿ ಒಂದು ಹಾವು ಎಡೆ ಬರೀ ಎಡೆಯನ್ನ ಎತ್ತಿ ಮಾತ್ರ ಉಸಿರು ಗುರುತಿರುತ್ತೆ, ಉಸಿರು ಕಟ್ಟುವಂತಹ ನೋಟ ಅಲ್ಲಿರುತ್ತೆ. ನನಗೆ ಒಂದ್ ರೀತಿ ಭಯ ಆಗ್ಬಿಡುತ್ತೆ, ಅವ್ರ ಮಾವನನ್ನ ಹಿಡ್ಕೊಂತಾರಂತ ಅವರು, ಅವರು ನೆಲಕ್ಕೆ ಬಿದ್ದರೂ ಕೂಡ ಬೀಳ್ತಾರೆ. ನಂತರ ಸರ್ರನೆ ಎಡೆಯನ್ನ ಮುಚ್ಚಿ ಹುಟ್ಟದೊಳಕ್ಕೆ ಹೋಗ್ಬಿಡುತ್ತೆ ಹಾವು, ಮೇಲೆದ್ದರೂ ನಾನು ಬಿಡ ಮಾವ ಹೇಳಲಿಲ್ಲ. ಅಂದ್ರೆ
ಅವ್ರ ಮಾವ ಕೂಡ ಹೇಳಲಿಲ್ಲ ಬಿದ್ದಿರ್ತಕ್ಕಂಥವ್ರು. ನಂತರ ಅವರೆಲ್ಲ ಅವ್ರವರೆಲ್ಲ ಓಡೋಡಿ ಬರ್ತಾರೆ. ಅಲ್ಲಿಂದ ಅವರು ಮಾವನನ್ನ ಚೆನ್ನಾಗಿರಿಗೆ ಕೈಕೊಂಡು ಹೋಗ್ತಾರೆ. ಹುತ್ತದೊಳಗೆ ಅಮ್ಮ ಚಿತ್ತದಲ್ಲಿ ಏನಿದೆಯೋ ಎಂದು ಅತ್ತೆ ಕೂತಳು ತಲೆ ಮೇಲೆ ಕೈಯೊತ್ತು. ಏನಿದೆಯೋ ಏನೋ ಗ್ರಾಚಾರ ಅಂತನ್ಬಿಟ್ಟು ಅವ್ರ ಅತ್ತೆ ಕೈ ತಲೆ ಮೇಲೆ ಕೈಕೊಂಡು ಕೂಡ್ತಾರೆ. ಹಾಲೂಡಿದ ಕಂದಮ್ಮ ಮಲಗಿತು ಮರಿಲೊಳಗೆ ಹಾಯಾಗಿ, ಯಥಾಮೌನ ಸೊಕ್ಕಿದರೂ ಸದ್ದು ಒಡೆ ಎತ್ತುವಂತಿಲ್ಲ, ಸರ್ಪ ತಾಗಬಾರದೆಂದು ತಗುಲಿ ಮಳೆಯುಳ್ಳ ಮಾವ ಕರೆದುಕೊಂಡು ನರ ಅದರೂ ಬಿಡಲಿಲ್ಲ ಅವ ಅಮ್ಮನ ಗುಡ್ಡ. ಅಂದ್ರೆ ಏನೇ ಆದ್ರೂ ಕೂಡ ನಮ್ಮ ಮಾವ ಈ ಗುಡ್ಡವನ್ನ ಬಿಡಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸಾಗಿತು ನನ್ನ ಪಯಣ ಅಂದ್ರೆ ಹೋಗ್ತಾರೆ, ಚನ್ನಗಿರಿಯಿಂದ ಶಿವಮೊಗ್ಗ, ಅಲ್ಲಿಂದ ಮೈಸೂರು. ಕಾಲ ಆಗೋಗ್ಬಿಡುತ್ತೆ, ಮೈಸೂರು ಹೋಗ್ತಿದ್ದಂತೆ ಕಣ್ಣಿಗೆ ಬೀಳುವಂತಹ ಚಾಮುಂಡಿ ಬೆಟ್ಟ, ಹುಲಿ ಮೇಲೆ ಚಂಡಮಂಡರು ರುಂಡ ಹೊತ್ತ ಈ ಅಮ್ಮ ಅಂದ್ರೆ ಹುಲಿ ಮೇಲೆ ಭಯಂಕರ ರೂಪವನ್ನ ತರಿರ್ತಕ್ಕಂತಹ ಅಮ್ಮ. ಅಂದ್ರೆ ಒಂದು ಭಯಂಕರದ ಹುತ್ತದೊಳಗ ಹೊಕ್ಕ ಅಮ್ಮನಂತೆ ಕಾಣ್ತಾಳೆ. ಆಗಾಗ ಪತ್ರಿಕೆ ಬಾನುಯಲ್ಲಿ ಸುದ್ದಿ ಏನಂತ ಅಂದ್ರೆ, ಜೋಳುದಾಳು ಕಾಡು ಗುಡ್ಡ ಕಾಡಲ್ಲಿ ಗಂಧ ಅಪಾರ ಬೆಳೆ ಆವಿನ ಪೊರೆಗಳು ಅಂತಕ್ಕಂಥದನ್ನ. ಗುಡ್ಡದಲ್ಲಿ ಕಬ್ಬಿಣದ ಅದಿರು ಇರುತ್ತೆ, ಚಿನ್ನದ ತುಣುಕುಗಳಿರುತ್ತೆ, ಗಣಿ ನಿರ್ಮಾಣ ಮಾಡಬೇಕಾಗಿರುತ್ತೆ, ಆದಿ ಇಲ್ಲದ ಕಾಡಿರುತ್ತೆ, ಮನೆ ದೇವತೆ ಅವ್ರ ಮನೆ ದೇವರತ್ತ ಭಂಡಾರ ಎಂದೆಂದು ಕಳಿಸಿದ ವಿಭೂತಿ ಮರುಕಳಿಸುತ್ತಿರುತ್ತೆ, ಅಮ್ಮನ ಗುಡ್ಡದ ವಾಸನೆ ಅಂದ್ರೆ ಅಮ್ಮನ ನೆನಪಾಗುತ್ತೆ ಅಂತಕ್ಕಂಥದ್ದು. ಒಂದು ದಿನ ಮಟ್ಟಿಗೆ ನಮ್ಮ ಪಯಣ ಕಾರಲ್ಲಿ ಇರುತ್ತೆ. ಮೂಕೊಳಾದಂತಹ ತಲುಪಿದಂತಹ ಜೋಳಕಾದ ಕಾಡಾಗಿರುತ್ತೆ. ಯಾವ ಮಾಯುದಂದ್ರೆ ತಗುಳಿತೋ ಆ ಕ್ಷೇತ್ರಕ್ಕೆ, ಪಗಡೆ ಆಸಿನ ಹಸಿರು ಚೌಕಿಯೊಳಗೆ ಅಗೆದು ಉತ್ತ ಭತ್ತದ ತೆನೆಯ ನಡುವೆ ಹರಿದು ಹೆಬ್ಬಾವು ಆದಿ, ಅಲ್ಲಲ್ಲಿ ಇಂಡು ಇಂಡಾಗಿ ಮೇಯುತ್ತಿದ್ದ ಕುರಿದನ ಗುಡಿ ಜಾಗದಲ್ಲಿ ದೇವಸ್ಥಾನ, ಜಗ ಜಗುಲಿಸುವ ಬೆಳ್ಳಿ ಮುಖವಾಡ ಹೊತ್ತು. ಅಂದ್ರೆ ಅವ್ರು ಹೋಗ್ತಾ ಇರ್ತಾರೆ ಕಾಡಿನಲ್ಲಿ, ಅಲ್ಲಿ ಕೂಡ ಅಲ್ಲಲ್ಲಿ ಇರ್ತಕ್ಕಂತಹ ಹೆಬ್ಬಾವುಗಳಿರುತ್ತೇನೋ ಅನ್ನೋ ಭಯ, ಅಲ್ಲಲ್ಲಿ ಕುರಿ ಮೇಕೆಗಳು ಕೂಡ ಮೇವನ್ನ ಮೇಯ್ತಾ ಇರುತ್ತೆ. ಆನಂತರ ಕುಕ್ಕುಡಮ್ಮ ಮಂದ ಆಸ ನೀಲಾಂಚನ ಧರ್ಮಾವರದ ನೆರಿಗೆ ಗೋಳಕ ತೂಗುತ್ತಿದ್ದ ಗಂಟೆಗಳು ಅಂದ್ರೆ ಗಂಟೆಗಳು ತೂಗ್ತಾ ಇರುತ್ತೆ. ಬೆಳ್ಳಿ ಮಾವಿನ ಎಲೆಗಳ ತೋರಣ, ಬೆಳ್ಳಿನ ಮಾವಿನ ಎಲೆಗಳ ತೋರಣ ಅಗಳಲ್ಲೂ ಹುರಿಯುತ್ತಿದ್ದಂತಹ ದೀಪ, ಕೆಂಪು ಮುಗುಟು ತೊಟ್ಟಿರ್ತಕ್ಕಂತಹ ಅಂದ್ರೆ ಮೂಗುತಿಯನ್ನ ಬಲಿ ಪಡೆದ ಮಾತಂಗಿ ಮುರುಕು ಜೋಡಿಪ್ಪನಲ್ಲಿ ಬಲಿ ಪಡೆದಿರ್ತಕ್ಕಂತಹ ತಾಯಿ, ತೆಗೆದ ಮೈ ಮಾವ ಮಾರುತ್ತಿದ್ದ ಬೆಳ್ಳಿದ ಒಳಪಿನ ಗುಡ್ಡ ಬಿಟ್ಟು ನೆರಿ ನೆರಿಯಾದ ಮೊಗದಲ್ಲಿ ಚಿಮ್ಮಿಸಿದ ನಗೆ, ಹುತ್ತ ಸವರಿ ತೊಡಗಿಸಿದ್ದ ಮುಖವಾಡದತ್ತ ತೋರಿದಾಗ ಕೈ ನಕ್ಕ, ಎಂದಾದ್ರೂ ಬಿಟ್ಟಿದ್ದುಂಟೆ ಕುರಿ ಲಾಗಿದುಂಟೆ ಹಿಲ್ಲಿ ಕೂಸೆ, ಈಗ ನೋಡು ಹೊತ್ತು ಕೂತು ಆಗ ಏಳುತ್ತೆ ಗೋಧುಳಿ, ನನ್ನ ಮಕ್ಕಳು ಬೇರೆಯೋದು ಮಾಗೋಡು ಬೇರವ್ವ ತಾಯಿ, ಕಳಿದೋ ಹಿರೋ ನಮಗೆ ಗುಡಿಗಳೆಲ್ಲ ಪರಶುರಾಮ, ಹುತ್ತನೆ ಪರಾಶಕ್ತಿ ಕಳಿತ ಮಂದಿಗೆ ಮುಖವಾಡಬೇಕು ತೋರಣ ಬೇಕು ನಮ್ಮಣ್ಣ ನಮ್ಮ ಜ್ಯೋತಿ ಮತ್ತೆ ನುಡಿದು, ಕುರಿ ಆಸು ಓಡೋಡು ಆದಿಲಿ ಹುತ್ತ ಯಾಕೆ ಬೇಕು ಮಗ ಅದಕ್ಕೆ ತಾಯಿ. ಅಂದ್ರೆ ಇಲ್ಲಿ ಹೇಳ್ತಾರೆ ಅವರು ತಾಯಿಯನ್ನ ಬೇಡ್ಕೊಳ್ತಕ್ಕಂತಹ ಪರಿಯನ್ನ ಇಲ್ಲಿ ಯಾವ ರೀತಿಯಾಗಿ ಬೇಡ್ಕೊಂತಾರೆ, ಯಾವ ರೀತಿಯಾಗಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಾರೆ, ಪರಶುರಾಮನಿಗೆ ಬಲಿಯನ್ನ ಯಾಕೆ ಕೊಡ್ತಾರೆ, ಈ ರೀತಿಯಾಗಿ ಎಲ್ಲವನ್ನ ಇಲ್ಲಿ ನೋಡ್ತಾರೆ. ಇನ್ನು ಕೊನೆಯದಾಗಿ ಹೇಳ್ತಾರೆ, ತೋರಿದಳು ನನ್ನ ಮಗ ನಗ ನಗುತ್ತ ಹೇಳಿದ, ಕಾಸು ಬಿದ್ದ ಹುತ್ತನೆ ತೋಡಿದ್ರ ಮಂದಿ, ಇನ್ನು ಕಬ್ಬಿನ ಗಂಧದ ಕಾಡು ಬಿಟ್ಟಾರ ಕೂಸು ಅಂತ ಕೇಳ್ತಾರೆ. ಇನ್ನು ಕಾಡು ಬಿಟ್ಟಿಲ್ವಾ, ನೀಡಿದಕ್ಕೆ ಚಾಚದೆ ದೋಚೋದಕ್ಕೆ ಮುಂದು ಮಾಡಿದರೆ ಕೈ, ತಾಯಿ ಏನು ಮಾಡ್ತಾಳೆ, ಕಾಲನೆರಿಗೆ ಚೆಲ್ಲಿ ನಗದು ಬಿಟ್ಟು ಮುಖವಾಡ ತೊಟ್ಟು ಮಂದಿ ತಮ್ಮ ತಪ್ಪ ಹೊಟ್ಟೇಲಿ ಹಾಕೋ ಅಂತ ಅಮ್ಮಂಗೆ ಮುಖ ತೋರಿಸಿದ್ರು. ಅಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಶ್ರಮಿಸ್ತಾಯಿ, ಅದನ್ನೆಲ್ಲ ನಿಮ್ ಮಕ್ಕಳಂತೆ ಹೊಟ್ಟೆಗೆ ಹಾಕೋ ನಮ್ಮನ್ನ ಅಂತಂದು ಹೇಳ್ತಾರೆ. ಗುಡಿ ಕಟ್ಸಿದ್ರು, ಗಂಟೆ ತೊಡಗಿಸಿದ್ರು ಇವರು, ಹಾದಿ ಮಾಡಿಸಿದ್ರು, ಕಾಡನ್ನೇ ಒಪ್ಪ ಮಾಡಿಕೊಂಡ್ರು. ಈಗ ಬಿಟ್ಟಿದೆ ಸರ್ಕಾರ ಕರೆಯಾಚೆಗೆ ಆರು ಉಳಿ ಮಾರಿ, ಕಾಡು ಬೆಳೆಸಬೇಕು ಅಂತ ಗೊತ್ತ ಮಗು ಅಂತಂದು ಕೂಡ ಪ್ರಶ್ನೆ ಎಲ್ಲ ಮಾಡ್ತಾರೆ. ಹಾವು ಉಳಿ ಸರ್ಕಾರ ಕಳ್ಳ ಸಾಗಾಣಿಕೆ ಕುಕ್ಕಡಮ್ಮ ಮಾತಂಗಿ ಮಾವ ಹೊತ್ತು ಮನಸ್ಸಲ್ಲಿ ಹಿಂದಿರುಗಿದ ಮೈಸೂರಿಗೆ ಅಂದೆ. ಅಂದ್ರೆ ಬರ್ತಾರೆ ಅವ್ರು ಮೈಸೂರಿಗೆ,
ಬಂದು ವಾಪಸ್ ಅವರು ಇದ್ ಮಾಡ್ತಾರೆ ಅಷ್ಟೇ. ಅಂತಹ ಪೋಯಮ್ ಅನ್ನ ಕವಿ ನಮಗೆ ತೋರಿಸಿದ್ದಾರೆ. ಇನ್ನು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳು. ಧನ್ಯವಾದಗಳು.